ಏನಾದ್ರೂ ಮಾಡಿ ಟೀ ಅಂಗಡಿ ಅವ್ನ್ ನಂಗೆ ಸಮಸ್ಯೆ ಕೊಡೋ ತರ ಮಾಡು. ಅವ್ನ್ ನಂಗೆ ಟೀ ಕೊಡ್ತಾ ಇಲ್ಲ, ಎಲ್ಲೋದ್ರೂ ಹಳೆ ಬಾಕಿ ಕೊಡು ಅಂತಿರ್ತಾನೆ. ಇವತ್ನಾಲ್ಕು ನನ್ಗೆ ಹೊಡೆದೇ ಬಿಟ್ಟಣ ಸಕ್ಕತ್ತಾಗಿ. ಏನ್ಬಿಟ್ಟು ಅವ್ನಿಗೆ ನಿನ್ನ ಮೇಲೆ ಕೈ ಮಾಡೋ ಧೈರ್ಯ ಬಚ್ಚನೋ? ಇವತ್ ನಾನು ಅವ್ನಿಗೆ ಬಿಡಲ್ಲ ಕಣೋ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತು ನಿನ್ನ ಮೇಲೆ ಕೈ ಮಾಡಬಾರ್ದು. ಅವನ ಜಾಸ್ತಿ ಹೊಡಿಬಿಡ ಕಣ. ಕಾಪಾಡಿ ಅಯ್ಯ. ಅವ್ನ್ ನನಗೆ ಹುಚ್ಚು ನಾಯಿಗೆ ಹೊಡೆದಂಗ ಹೊಡೆದಾಕ್ಬಿಟ್ಟ. ನನ್ ಜೀವನದಲ್ಲಿ ನನ್ ಮರೆಯಂಗಿಲ್ಲ ಹಂಗ ಮಾಡ್ಬಿಟ್ಟ. ಡಾಕ್ಟರ್ ಮುನ್ಸ್ವಾಮಿ, ಏನಾರು ಮಾಡಿ ಅವನು ನಮ್ ಸಾಲನ ಮರ್ತ ಬಿಡ್ಬೇಕು ಹಂಗ ಮಾಡಿ. ಪತ್ಲು ನನ್ನ ಗೆಳೆಯ, ಜೀವದ ಗೆಳೆಯ, ಈ ತಗೊಳಪ್ಪ ಜ್ಞಾಪಕ ಶಕ್ತಿನೇ ಮರ್ಸೋಂತ ಸೂಜಿ. ನೀನು ಅವನು ಕತ್ತಾದಂಗ ಅದನ್ನ ತಗೊಂಡೋಗಿ ಅಲ್ಲೆಲ್ಲಾರು ಬಚ್ಚಿಡಪ್ಪ. ಇದೇನಾರು ಅವ್ನಿಗೆ ಚುಚ್ಕೊಂಡ್ಬಿಟ್ರೆ ಅವನಿಗೆಲ್ಲ ಮರ್ತಬಿಡುತ್ತೆ. ಆಗ ಅವನು ಇವತ್ತು ಸಾಲ ಕೊಡಿ ನಾಳೆ ದುಡ್ಡು ಕೊಡಿ ಅಂತ ದಿನ ಹೇಳ್ತಾನೆ ಇರ್ತಾನಪ್ಪ. ಡಾಕ್ಟರ್ ಅಣ್ಣ, ಏನ್ ಸೂಪರ್ ಐಡಿಯಾ ಅಣ್ಣ ನಿಮ್ದು, ಬರೀ ಇವತ್ ಸಲ ನಾಳೆ ತೀರ್ಸಿ ಅನ್ನೋ ಬೋರ್ಡ್ ತೋರ್ಸಿದ್ರೆ ಸಾಕ? ಅಷ್ಟೇ ತಾನೇ ಅಣ್ಣ. ಊರಪ್ಪ ಪಿನ್ನಲ್ಲಿ ಚುಚ್ಚಿಸ್ತಿದ್ದಂಗೆ ಆ ಬರೋಣ ತೋರಿಸ್ಬಿಡು. ಅವನೇನಾರು ಬೇರೆ ನೋಡಿದ್ರೆ ಎಲ್ಲ ಹಿಡಬಿಟ್ಟಾಗ್ಬಿಡುತ್ತಪ್ಪ. ಸರಿ ಡಾಕ್ಟರ್ ಮುನ್ಸ್ವಾಮಿ, ನೀವ್ ಹೆಂಗ್ ಹೇಳ್ತೀರ ಅಂತ ಕೇಳ್ತೀವಿ ನಾವ. ನನ್ನ ಹತ್ರ ಇನ್ನು ಬೇಕಾದಷ್ಟು ಪಿನ್ಗಳಿದ್ಯಾಪ. ನೀವು ದೂರದಲ್ಲಿ ನಿಂತ್ಕೊಂಡು ಬಿಲ್ಲು ಬಾಣ ಬಿಟ್ಟಂಗೆ ಇದನ್ನ ಅವನಿಗೆ ತಾಕಂಗ್ ಮಾಡ್ಬೇಕು ಅಷ್ಟೇ. ಇದು ಅವನಿಗೆ ತಾಕ್ತಿದಂಗೆ ಅವನೆಲ್ಲ ಮರ್ತೋಗ್ಬಿಡ್ತಾನೆ. ಆಗ ಇವತ್ತು ಸಾಲ ನಾಳೆ ದುಡ್ಡು ಅಂತಾನೆ. ಚಹಾ ಘಮ ಘಮ ನಕ್ಕತ್ತೈತಿ, ಮತ್ತೆ ಸಮಸನೋ ಬುಲ್ ಚದಕೈತಿ. ಡೌನ್ ಆಗ್ತಾನೆ, ಡೌನ್ ಜಾನ್ ಆಗ್ತಾನೆ, ಡೌನ್. ಜನರು ನಾವು ಕ್ಲೀನ್ ಶೇವ್ ಮಾಡ್ತೀವಿ, ಈ ಕಸನ ಕ್ಲೀನ್ ಮಾಡೋದು ಕೌನ್. ಕವನ ಏನೋ ತುಂಬಾ ಚೆನ್ನಾಗಿತ್ತು, ಆದ್ರೆ ಮೊದ್ಲು ಇಲ್ಲಿಂದ ಓಡ್ಕೊಂಡು ಬನ್ನಿ, ಯಾಕಂದ್ರೆ ಚಿಂಗಂ ಬರ್ತಾ ಇರೋ ಟೈಮು. ಈ ಕೆಲ್ಸನೇ ಸರಿ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬೌ 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 ಕೊಡು, ಈ ಸಾರಿ ನಾನ್ ಕರೆಕ್ಟ್ ಆಗಿ ಹೊಡಿತೀನಿ. ಇನ್ನು ಈ ಗುರಿಗಿರಿ ಏನು ಬೇಕಾಗಿಲ್ಲ, ಬಾ ನನ್ನ ಜೊತೆ. ಇವನಿಗೆ ಏನಾಗೋಯ್ತು? ಅಯ್ಯೋ, ಇವನು ಬ್ರೂಸ್ ಲೀ ಫೋಟೋ ನೋಡ್ಬಿಟ್ನಪ್ಪ, ಈಗ ಬ್ರೂಸ್ ಲೀ ತರಾನೆ ಆಡ್ತಿದ್ದಾನೆ ಇವನು. ಅಯ್ಯಪ್ಪ, ಏನ್ ಜೋರಾಗ ಪಂಚ್ ಹೊಡೆದ್ನೋ ಇವನು. ಅಯ್ಯೋ ಮಾಡ್ಬೋದು, ಬರ್ರಿ ಸಮೋಸ ತಿನ್ಕೊಂಡು ಹೋಗ್ರ. ಬೇಡ ಬೇಡ, ನಮ್ಗೆ ಸಮೋಸ ಬೇಡ.
ಏನಂದ್ರಿ ನಿಮ್ಗೆ ಎಷ್ಟು ಧೈರ್ಯ ಬಂದೈತಿ? ನನ್ನ ಸಮೋಸ ತಿನ್ನಲ್ಲ ಅಂತ ಹೇಳ್ತೀರನ್ನ? ಈಗಲೇ ತೋರಿಸ್ತೀನಿ ತಡ್ರಿ, ತಗೋರಿ. ಈಗ ಹೇಳ ಮತ್ತ, ನನ್ ಸಮೋಸ ತಿಂತೀರಾ ಇಲ್ವಾ? ಸಮೋಸ ತಿನ್ನೋ ಆಸೆ ಇದೆ, ಆದ್ರೆ ನಮ್ಮ ಹತ್ರ ಹಣನೇ ಇಲ್ವಲ್ಲ. ಏನ ಸಮೋಸ ತಿನ್ಬೇಕು, ಆದ್ರೆ ಅದು ಉದ್ರಿನಲ್ಲಿನ? ಬಾಕ್ಸರಣ್ಣ, ಬಾಕ್ಸರಣ್ಣ, ಯಾರಾದ್ರೂ ನಿಮ್ಮ ಮನೆ ಪಕ್ಕದ ಮನೆಯವ್ರನ್ನ ಹೊಡೆದ್ರೆ ನೀವ್ ಏನ್ ಮಾಡ್ತೀರಾ ಹೇಳಿ? ಅವ್ರ ಮೈ ಕೈ ಮೂಳೆನೆಲ್ಲ ಮುರಿದಾಕ್ಬಿಡ್ತೀನಿ. ಮತ್ತೆ ಟೀ ಅಂಗಡಿ ಅವನು ನಿಮ್ ನರಮನೆಯವ್ರಿಗೆ ನಾಯಿ ಕೊಡದಂಗ್ ಕೊಡಿತಾವ್ನೆ. ಏ ಟೀ ಅಂಗಡಿ ಅವ್ರೆ, ನಿನ್ಗ ಅಷ್ಟೊಂದ್ ದಿಮಾಕೇನೋ? ಏ ಬರ್ತೀನಿ ಇವಾಗ ನಾನು. ಅಯ್ಯೋ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆಂಟಿ, ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಅಯ್ಯಯ್ಯೋ. ಏ ಇನ್ ಯಾವತ್ತು ನನ್ ಕೂಡ ಜಗಳ ಮಾಡಕ್ ಬರಬಾರ್ದು, ತಿಳಿತೇನೆ? ಓಕೆ, ಸಮೋಸ ತಿಂತೀಯನ? ಗೂಸ ತಿಂದಿದ್ದೀನಲ್ಲಪ್ಪ, ಸಮೋಸ ಯಾಕೆ ಬೇಡ? ಹಂಗಂದ್ರೆ ಮತ್ತೆ ಹೇಳ್ತೀನ. ಮೋಟು ಪತ್ಲು, ಈ ಟೀ ಅಂಗಡಿ ಅವ್ರಿಗೆ ಏನಾಯ್ತು? ಬ್ರೂಸ್ಲಿ ಆಗ್ಬಿಟ್ಟಿದ್ದಾನಲ್ಲ ಇವನು. ಅಯ್ಯೋ, ಅದ್ರ ಬಗ್ಗೆ ಕೇಳ್ಬೇಡಣ, ಅದೊಂದು ದೊಡ್ಡ ಕತೆ. ನಡಿ ನಡಿ, ಸಮೋಸ ತಿನ್ನ, ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ನು ನನ್ನ ಕೈಲಿ ಒದೆ ತಿನ್ಬೇಕಾಗ್ತದ, ತಿಳಿತೇನೆ? ಬೇಡಪ್ಪ ಬೇಡ. ಅರೆ ಮೊಟು ಪತ್ಲು, ನನ್ನ ಜೀವದಗಳಿಗಾರ ಟೀ ಅಂಗಡಿ ಅವನ ಮೇಲೆ ಏನಾದ್ರು ಪ್ರಯೋಗ ಮಾಡಿದ್ರೇನಪ್ಪ? ಅಯ್ಯೋ, ನೀವ್ ಹೇಳಿದಂಗೆ ಅವನಿಗೆ ಚುಚ್ಚದ. ಅವನು ಬ್ರೂಸ್ಲಿ ಪಟ ನೋಡ್ಬಿಟ್ಟು ಬ್ರೂಸ್ಲಿ ಆಗ್ಬಿಟ್ಟು ನಮಗೆ ನಾಯಿ ಹೊಡೆದಂಗ್ ಹೊಡಿತಾವ್ನೆ. ಸಮೋಸ ತಿನ್ರು ಹೊಡಿತಾನೆ, ಸಮೋಸ ತಿನ್ಲಿಲ್ಲ ಅಂದ್ರು ಹೊಡಿತಾನೆ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಅಣ್ಣಪ್ಪ, ನೀವೇನ್ ಅಡ್ವೆಟ್ ಮಾಡ್ಕೊಂಡಿದ್ದೀರ? ಹೋಗ್ರಪ್ಪ, ಎಲ್ರ ಬಾಡಿಲಿರೋ ಆ ನೀಡಿಲ್ಲ ತೆಗೆದು ಬಿಡಿ, ಎಲ್ಲ ಸರಿ ಹೋಗ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಟಾಪ್ ಅಲ್ಲೇ ನಿಂತ್ಕೊಳ್ಳಿ, ನಿಮ್ ಜೂಟಾಟ ಇನ್ನು ಮುಗ್ದೋಯ್ತು. ಯಾದಕ್ಕಿಷ್ಟೊಂದು ಸುಸ್ತಾಗ್ತಾ ಇದೆಯಲ್ಲ ನನಗೆ, ಯಾಕಿಷ್ಟೊಂದು ಸುಸ್ತು ಇವತ್ತು, ಏನಾಗ್ತಿದ್ಯೋ ಗೊತ್ತಿಲ್ವಲ್ಲ. ಅಯ್ಯಪ್ಪ, ನನಗೂ ಅನ್ನಿಸ್ತಾ ಇದೆ ಹಾಗೇನೆ. ಅದನ್ನ ನಾನು ಹೇಳ್ತೀನಿ, ಆದ್ರೆ ನೀವೊಂದು ಕೆಲಸ ಮಾಡ್ಬೇಕು, ಆ ಟೀ ಅಂಗಡಿ ಅವ್ನ ಕತ್ತಲ್ಲಿ ಸಿಕ್ಕಾಕೊಂಡಿದ್ಯಲ್ಲ ನೀಡಲ್ಲು, ಅದನ್ನ ತೆಗೆಯೋದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ಬೇಕು. ಚಿಂಗಮ್ ಸರ್, ಬನ್ನಿ ಬನ್ನಿ, ಸಮೋಸ ತಿನ್ನಲ್ಲ? ಅಯ್ಯಮ್ಮೋ, ನಾನು ಸಮೋಸ ತಿನ್ನೋದೇ ಇಲ್ಲ, ಇಡ್ಲಿ ದೋಸೆ ತಿಂತೀನಿ. ಓಕೆ, ಓ ಹೌದೇನೆ, ಹಂಗಾರ ಮತ್ತೆ ಓದಿ ತಿನ್ ನೋಡ್ತಾರೆ ನಿಮಗೆ. ಮತ್ತೆ ಅಯ್ಯಮ್ಮ, ಯೋಚನೆ ಮಾಡೋ, ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ, ನೀನೇ ಏನಾದ್ರು ಯೋಚನೆ ಮಾಡೋ ಬದ್ಲು. ಐಡಿಯಾ, ನಾನ್ ನಿನ್ ಕತ್ತಲ್ಲಿ ಹಿಂದೆ ಒಂದ್ ಸೂಜಿನ ಚುಚ್ಬಿಟ್ಟಿದೀನಿ, ಆದಷ್ಟು ಬೇಗ ನೀನು ಮೂರ್ಛೆ ಹೋಗ್ಬಿಡ್ತೀಯ, ಕೈ ಮುಗ್ದಾಯ್ತು. ಈಗ ನೋಡೋ ಮಜಾ ಹೆಂಗಿರ್ತದೆ ಅಂತ. ಇವೆಲ್ಲ ಇಲ್ಲಿ ಏನ್ ಮಾಡಕ್ ಹತ್ತೀರಿ? ಏನ್ ತಿಂತೀರಿ? ಸಮೋಸ ತಿಂತೀರೇನ? ಮೋಟು, ನಾನು ನಿನಗೆ ಒಂದು ಸಮೋಸನ ಕೊಡಲ್ಲ,
ಮೊದ್ಲು ಬಾಕಿ ತೀರ್ಸ ನಂದು. ನೀನ್ ಹಿಂಗಿದ್ರೆ ಚೆನ್ನಾಗ್ ಕಟ್ಟಿ ಅಣ್ಣ. ಅಯ್ಯೋ ಇವನ್ ಏನಾಗೈತಿ, ನಾ ಚಲೋ ಇಲ್ಲನ? ಇವನ್ ಇಲ್ಲಿ ತನಕ ಸರಿಗಿದ್ದ, ಆದ್ರೆ ಇನ್ ಸರಿ ಇರಲ್ಲ. ಇವನ್ ಕಾರಣದಿಂದ ನಾವೆಲ್ಲ ಎಷ್ಟು ಕಷ್ಟ ಪಟ್ವಿ. ಹಲೋ ಫ್ರೆಂಡ್ಸ್, ಹೇಳಿ ಬೇಗ. ಅಪ್ಪ ಗಸ್ಗಸೆ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ತಗೊಳಪ್ಪ ಫುಲ್ ಎನರ್ಜಿ ಡ್ರಿಂಕ್ಸ್ ಕುಡಿ. ಇದನ್ನ ಕುಡಿತಾ ಇದ್ದಂಗೆ ನೀನು ಗೋಳಿ ಆಗ್ಬಿಡ್ತೀಯಪ್ಪ, ತಗ ಕುಡಿ. ಅಲ್ಲಿ ನೋಡು ಪತ್ಲು ಬರ್ತಾ ಇದ್ದಾನೆ, ಅವನ್ಗೆ ಇದನ್ನ ಕುಡಿಸ್ಬಿಡೋಣ. ಏನತ್ತೀಯ ಗಸ್ಗಸೆ? ಹಂಗಾಗಲ್ಲಪ್ಪ, ನೀನಾಗ್ಲೂ ಒಂದ್ ಗ್ಲಾಸ್ ಕುಡ್ತಿದ್ಯಾ, ದಿನಕ್ಕೆ ಎರಡ್ ಗ್ಲಾಸ್ ಕುಡಿಬಾರ್ದಪ್ಪ. ಡಾಕ್ಟ್ರಣ್ಣ ಪ್ಲೀಸ್, ಇದನ್ನ ನೆನ್ನೆ ನಾನು ಕೊಡ್ದ್ಬಿಟ್ಟು ನನ್ಗೆ ಎಷ್ಟು ಶಕ್ತಿ ಬಂದಿತ್ತು ಗೊತ್ತಾ? ನಾನು ಎಲ್ಲ ಕೆಲಸನೂ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟೆ, ಮತ್ತೊಂಚೂರು ನನಗೆ ಸುಸ್ತಾಗ್ಲೇ ಇಲ್ಲ ಗೊತ್ತಾ. ಡಾಕ್ಟರ್ ಮುನ್ಸ್ವಾಮಿ, ಇದನ್ ಕುಡಿದ್ರೆ ಶಕ್ತಿ ಬರುತ್ತೇನ್ರೇ, ಕೊಡಿ ನಾನು ಕುಡಿತೀನಿ, ನನಗೆ ಶಕ್ತಿ ಅವಶ್ಯಕತೆ ಇದೆ. ಏನ್ ಅನಿಸ್ತಿದ್ಯಪ್ಪ? ತುಂಬಾ ಎನರ್ಜಿ ಇದೆ ಇದ್ರಲ್ಲಿ. ನನಗ ಅನಿಸ್ತಾ ಇದೆ ಈಗಾಗ್ಲೇ 16 ಪ್ಯಾಕ್ ಬಂದ್ಬಿಡುತ್ತೀನಪ್ಪ ನನ್ನ ಬಾಡಿಲಿ. ಓ ಮೈ ಗಾಡ್, ಈ ಪತ್ಲು ಏನ್ ರೋಗ ಬರ್ತಾ ಇದೆ? ನಿನ್ನ ಕೆಂಪು ಟವಲ್ ನೋಡ್ಬಿಟ್ಟು ಅವನು ಕೋಪ ಬಂದಿದ್ಯಪ್ಪ, ಈಗ ಅದ್ ನಿನ್ ಬಿಡೋದಿಲ್ಲ, ಮೊದ್ಲು ಓಡಪ್ಪ. ಅಪ್ಪ ಪತ್ಲು ಏನಪ್ಪ ಇದು? ಅಯ್ಯಮ್ಮ ಅಯ್ಯಪ್ಪ ಕಾಪಾಡ್ರಪ್ಪ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಎಲ್ಲ ಎಡವಟ್ಟ ಹೋಯ್ತಲ್ಲಪ್ಪ. ಅಯ್ಯೋ ನೀ ಎಲ್ಲೋ ಬಿಟ್ಟಿದ್ದ ಪತ್ಲು, ನಾನು ಎಲ್ಲ ಬಟ್ಟೆನೂ ಒಗ್ದೆ, ನೀನು ಇಲ್ಲೇ ಇಲ್ವಲ್ಲೋ? ನೀನ್ ಹಾಕೊಂಡಿರೋ ಬಟ್ಟೆ ನನ್ ಕೊಡು, ನಾನ್ ಅದನ್ನ ಒಗಿಬೇಕು ಕೊಡ. ಬರ್ತೀನೇನು? ಹೌದು ಒಗಿಬೇಕು, ಇನ್ನೇನ್ ನಿಂಗ್ ಗೊತ್ತಿಲ್ವಾ? ನಿನ್ ಬಟ್ಟೆ ಒಗಿಲ್ಲ ಅಂತಂದ್ರೆ ನನಗ್ ತುಂಬಾ ಕೋಪ ಬಂದ್ಬಿಡುತ್ತೆ. ಅಯ್ಯಯ್ಯೋ ಏನೋ ಮಾಡ್ತಾ ಇದೀಯ ನೀನು ಪತ್ಲು. ಅಯ್ಯೋ ಪತ್ಲು, ಅಯ್ಯಯ್ಯೋ ಅಯ್ಯೋ ಬಿಟ್ಬಿಡು, ಸಾರಿ ನನ್ ಬಟ್ಟೆ ಒಗಿತೀನಿ, ಪ್ಲೀಸ್ ನನ್ ಮನೆ ಕೆಲ್ಸನೂ ಮಾಡ್ಬಿಡ್ತೀನಿ, ಎಲ್ಲ ಕೆಲ್ಸನೂ ಮಾಡ್ತೀನಿ, ಪ್ಲೀಸ್ ನನ್ ಬಿಟ್ಬಿಡು. ನನ್ ಯಾಕೆ ಹೊಡಿತಾ ಇದೀಯಾ, ಹೊಡಿಯೋದು ಹೊಡಿತಾ ಇದೀಯಾ, ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿಯೋ, ಸುಮ್ ಸುಮ್ನೆ ಹೊಡಿಬೇಡ ಕಣ. ಅಯ್ಯಪ್ಪ ನೀ ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಫ್ರೆಂಡ್ಶಿಪ್ ಮರ್ಯಾದೆನೇ ಇಲ್ವಲ್ಲೋ. ಅಯ್ಯಪ್ಪ ನೀವಿಬ್ರು ಸ್ನೇಹಿತರು ಸೇರ್ಕೊಂಡು ನಮ್ಗೆ ಹೋಗೇ ಹಾಕ್ಬಿಡ್ತೀರಪ್ಪ. ಓ ಮೈ ಗಾಡ್, ಈಗ ನಿಂಗೂ ಏನಾಗ್ಬಿಡ್ತೋ, ನೀನ್ ಎಲ್ಲಿಂದ ಬರ್ತಾ ಇದೀಯಾ ಮೋಟೋ? ಅಯ್ಯೋ ನಂಗೇನು ಆಗಿಲ್ಲ, ನೀಬ್ರು ಸೇರ್ಕೊಂಡು ನನ್ ಪತ್ಲಿಗೆ ಏನ್ ಮಾಡಿದ್ರಿ ಹೇಳಿ? ನನ್ ಮುದ್ದಿನ ಗೆಳೆಯ ನನಗೆ ಹೊಡೆದಾಕ್ಬಿಟ್ಟ, ಸಖತ್ತಾಗ ಹೊಡೆದಾಕ್ಬಿಟ್ಟ ಕಣ. ಅಪ್ಪ ಮೋಟು ನನ್ನ ಗೆಳೆಯ, ನನ್ನ ಜೀವನದ ಗೆಳೆಯ, ಅವನು ಬುಲ್ ಎನರ್ಜಿ ಡ್ರಿಂಕ್ ಕುಡಿದ್ಬಿಟ್ಟ ಆಡ್ತಿದ್ದಲ್ಲಪ್ಪ, ಅವನಿಗೆ ಕೆಂಪು ಬಣ್ಣ ನೋಡಿದ್ರೆ ಆಗಲ್ಲಪ್ಪ, ಗುದಿತಾನೆ, ನಡಿ ಏನಾರು ಯೋಚನೆ ಮಾಡೋಣ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಿನ್ ಬಿಡಲ್ಲ ಜಾಲಿ, ಮತ್ತ ಇನ್ಸ್ಪೆಕ್ಟರ್ ಚಿಂಗಮ್ ಸರ್ ಬರೋ ತನಕ ನಿನ್ನ ಬಿಡೋದೇ ಇಲ್ಲ, ನೋಡ್ತಾ ಇರೋ. ಬಸ್ವ ಎಂತ ಕವನ ಹೇಳ್ದ ನೋಡಿ. ಅಯ್ಯೋ ದಡಿಯ ಕವಿತೆ ಎಲ್ಲ ಸುಮ್ನೆ ಇರೋ ಪಟೋ,
ನೀನ್ ಯಾಕೋ ಯಾವಾಗ್ಲೂ ನನ್ ಫಾಲೋ ಮಾಡ್ತಾನೆ ಇರ್ತೀಯಾ? ಹೋಗ, ಈ ಜಗತ್ತಲ್ಲಿ ಇನ್ನು ಎಷ್ಟೋ ಕಳ್ರಿದ್ದಾರೆ, ಅವ್ರನ್ನ ಫಾಲೋ ಮಾಡಿ ಅವ್ರನ್ನ ಹಿಡ್ಕೋ ಹೋಗ. ಸರಿ, ಇಲ್ಲಿ ಕೇಳು, ನೀನು ರೆಡ್ ಶರ್ಟ್ ಹಾಕೊಂಬಿಟ್ಟು ಪತ್ಲೋತ್ರ ಹೋಗು, ಮತ್ತ ಅವನ್ನ ಕೇಳು ಈ ರೆಡ್ ಶರ್ಟ್ ನಂಗೆ ಹೆಂಗಿದೆ ಅಂತ. ಅವ್ನ್ ಏನಾದ್ರೂ ನಿನ್ ರೆಡ್ ಶರ್ಟ್ ಇಷ್ಟ ಆಗ್ಬಿಟ್ರೆ ನಾನಂತೂ ನಿನ್ ಕಡೆ ತಿರುಗೂ ನೋಡೋದಿಲ್ಲ ಕಣಪ್ಪ. ಪ್ರಾಮಿಸಾ? ಇದು ಪ್ರಾಮಿಸಾ? ನೀನ್ ನಿಜ ಹೇಳ್ತೀಯಾ? ಪ್ರಾಮಿಸಾ? ರೆಡ್ ಕಲರ್ ಅಂದ್ರೆ ನನಗೂ ಪ್ರಾಣ ಕಣ. ಮತ್ತೆ ರೆಡ್ ಡೇಂಜರ್ ಸಿಗ್ನಲ್ ಹೌದು, ಮತ್ತೆ ಜಾನ್ನ ಇನ್ನೊಂದು ಹೆಸ್ರೆ ಡೇಂಜರ್. ನಾನು ಬರ್ತಾ ಇದ್ದೀನಿ ಕಣಪ್ಪ. ಇವತ್ತು ಮಾಡಿರೋ ಎಡವಟ್ಟಿಗೆ ಸಾಕತ್ತ ಕೆಲಸ ಆಗುತ್ತೆ ನೋಡ್ತಾ ಇರು. ಪತ್ಲು ಪತ್ಲು ನೋಡು, ಈ ರೆಡ್ ಶರ್ಟ್ ನಿನಗೆ ಇಷ್ಟ ಆಯ್ತಾ? ಏನಾಗ್ತಿದೆ ಪತ್ಲು ನಿಂಗೆ? ನನಗೇನು ಆಗಿಲ್ಲ ಕಡು, ಇನ್ಮೇಲೆ ಏನೇ ಆಗೋದಿರು ಎಲ್ಲ ನಿನಗೆ ಆಗೋದು. ಇಲ್ಲ ಇಲ್ಲ, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಈ ರೀತಿ ನೀನ್ ಚಟ್ಟ ಆಗ್ತಿದ್ರೆ ನಾನ್ ಹೇಗಾಗ್ಲಿ ಡಾನ್? ಅಯ್ಯಯ್ಯೋ, ಪತ್ಲು ಆಗಿದ್ದಾನೆ ಗೂಳಿ. ಇದನ್ ಮಾಡ್ದವ್ರು ಯಾರು ಹೇಳಿ? ರೆಡ್ ಶರ್ಟ್ ಹಾಕ್ಸಿ ಆ ಮೋಟು ಮಾಡಿದಾನೆ ನನ್ನ ತಂಬುಳಿ. ಎಂತ ಕವನ ಹೇಳಿದ್ರಿ ನೀವು? ಲೋ ದಡ್ಡ, ಈಗಾದ್ರೆ ಕತೆ ಬಿಡು. ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ. ಇದೇನ್ ಹೋಗ್ತಾ ಇದೆ ಇಲ್ಲಿ? ಅಯ್ಯಮ್ಮ, ಮೇಲ್ ಯಾವ ಬ್ಯಾಂಕ್ ಲೂಟಿ ಮಾಡ ಬರ್ತಾ ಇದೀಯಾ ನೀನು? ಚಿಂಗಮ್ ಸರ್, ಪತ್ಲು ನನಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟ. ಅವನ್ ಗೋಳಿ ಹಾಗ ಆಡ್ತಿದ್ದಾನೆ ಚಿಂಗಮ್ ಸರ್. ರೆಡ್ ನೋಡಿದ್ರೆ ಕೋಪ ಮಾಡ್ಕೋತಾನೆ, ಯಾಕೆ ಅಂತ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದ ನೀನು? ಇವನ್ ಹೇಳ್ತೀರಂತಿದ್ದ ಚಿಂಗಮ್ ಸರ್, ಅವನು ನನ್ನ ಬುಲ್ ಪವರ್ ಟಾಡಿಗೆ ಕುಡಿದ್ಬಿಟ್ಟಂಗ ಆಗ್ಬಿಟ್ಟಿದ್ದಾನೆ. ಪ್ಲೀಸ್, ಅವನ ಹಿಡ್ಕೊಳ್ಳೋದಕ್ಕೆ ನಮ್ ಕೊಂಚೂರು ಹೆಲ್ಪ್ ಮಾಡ್ತೀರಾ? ನಾನ್ ನಂಬೋದಿಲ್ಲ, ನೀ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ? ಅಲ್ಲಿ ನೋಡು, ಪತ್ಲು ಬರ್ತಾ ಇದ್ದಾನೆ. ನಾನು ಈಗಲೇ ಅವನಿಗೆ ರೆಡ್ ಕಲರ್ ತೋರಿಸ್ತೀನಿ, ಏನ್ ಮಾಡ್ತೀನಿ ನೋಡ್ತಾ ಇರು. ಚಿಂಗಮ್, ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಓಯ್ ಪತ್ಲು, ಇಲ್ಲಿ ನೋಡು, ನನ್ ಕೈಯಲ್ಲಿ ಏನಿದೆ ಅಂತ ನೋಡು ಬೇಗ. ಅಯ್ಯಮ್ಮ, ಪತ್ಲು ನಿನ್ಗೆ ಏನಾಯ್ತು? ಅಮ್ಮ, ಅಯ್ಯೋ ಅಯ್ಯೋ, ಸದ್ಯ ಪತ್ಲು ಹೋದಂತ ಕಾಣುತ್ತೆ. ಏ ಮೋಟು, ಇವತ್ ಯಾಕ ಪತ್ಲು ನನಗೆ ಇದಕ್ಕಿದಾಗೆ ಹೊಡೆದಾಕ್ಬಿಟ್ಟ? ಅವ್ ನನ್ ಕಣ್ಣಿಗೆ ಕಂಡ್ರೆ ನಾನಂತೂ ಅವನ ಸುಮ್ಮನೆ ಬಿಡೋದಿಲ್ಲ. ಚಚ್ತೀನಿ, ಹೆಂಗ್ ಚಚ್ತೀನಿ ಅಂದ್ರೆ ಜೀವನ ಪೂರ್ತಿ ಅದನ್ನ ಮರಿಬಾರ್ದು. ಜೀವನ ಪೂರ್ತಿ, ಜೀವನ ಪೂರ್ತಿ. ಮುಂದಕ್ಕೆ ಏನ್ ಹೇಳಿ? ನಿನ್ ಹಿಂದೆ ಇದೆಯಲ್ಲ ಜೀವ ಉಳಿದ್ರೆ ತಾನೇ ಜೀವನ ಪೂರ್ತಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ? ಓಡಿ. ಅಯ್ಯಪ್ಪ, ಅಯ್ಯಪ್ಪ, ಯಾರಾದ್ರೂ ಕಾಪಾಡಿ. ನನ್ ಪತ್ಲು ಹೆಂಗಪ್ಪ ಸರಿ ಮಾಡುದು? ಏನ್ ಮಾಡ್ಲಿ? ಯಾವಾಗ ಎನರ್ಜಿ ಡ್ರಿಂಕ್ ಪವರ್ ಕಡಿಮೆ ಆಗುತ್ತೋ ಆಗ ಹುಷಾರಾಗ್ಬಿಡ್ತಾನಪ್ಪ. ಪತ್ಲುಗಿಂತ ಯಾರು ಶಕ್ತಿಶಾಲಿ ಸಿಕ್ಕಿದ್ರೆ ಅವ್ನ ಪತ್ಲಗ್ ತಲೆ ಮೇಲೆ ಹೊಡೆದು ಹೊಡೆದು ಬುದ್ಧಿ ಕಲಿಸ್ತಾನಪ್ಪ. ನನ್ ಮಾತ್ ನಂಬ್ರಪ್ಪ. ಓ ಮೈ ಗಾಡ್, ಅಲ್ಲಿ ನೋಡಿ, ಪತ್ಲುಗಿಂತ ಹೆಚ್ಚು ಶಕ್ತಿಶಾಲಿಯ ಕೂಳಿನೇ. ನಾನ್ ಹೇಳೋ ಐಡಿಯಾ ಕೇಳಿ ಮೊದ್ಲು. ಅಯ್ಯಪ್ಪ,
ಪತ್ಲು ನನ್ ಗೆಳೆಯ, ನನ್ನ ಕ್ಷಮಿಸ್ಬಿಡಪ್ಪ, ನೀನ್ ಸರಿ ಮಾಡೋದಕ್ಕೆ ಇದೊಂದೇ ದಾರಿ ನನಗಿದ್ದಿದ್ದು. ನಮ್ಮಿಬ್ರು ಸ್ನೇಹಕ್ಕೆ ಯಾರೋ ಹುಳಿ ಇಂತಾ ಇದ್ದಾರೆ. ಅಲ್ಲಿ ನೋಡು, ಅವರೆಲ್ಲ ಮರದಿಂದ ಬಚ್ಚಿಟ್ಕೊಂಡಿದ್ದಾರೆ. ಬಾ. ದೊಡ್ಡಣ್ಣ, ಒಂದ್ರಿಂದಾನೇ ನಮ್ ಜನ್ಮ ಜಾಲಾಡೋಗೋಯ್ತು. ಈಗ ನೋಡು, ಎರಡೆರಡು ಗೋಳಿ ಐಡಿಯಾ ಫೇಲ್ ಆಗೋಯ್ತು. ಈಗ ಏನ್ ಮಾಡೋದಣ್ಣ ಹೇಳು. ಅಯ್ಯೋ, ನನ್ನ ಔಷಧಿ ಪವರ್ ಕಡಿಮೆ ಆಗೋ ತನಕ ಸ್ವಲ್ಪ ತಡಿಯಪ್ಪ. ಅದು ಒಂದು ವಾರದಲ್ಲಿ ಬೇಕಾದ್ರೂ ಆಗ್ಬೋದು, ಒಂದು ವರ್ಷದಲ್ಲಿ ಬೇಕಾದ್ರೂ ಆಗ್ಬೋದು. ಇಲ್ಲ